Guys, assessment of companies and our topic na ivattu discuss maana idu business tax business taxation ಅಂತ ಹೇಳಿ ಬಿಕಾಂ ಫೈನಲ್ ಇಯರ್ ಬಿಕಾಂ ಗೆ 6 ಸೆಮಿಸ್ಟರ್ ಸ್ಟೂಡೆಂಟ್ಸ್ ಗೆ ಫಸ್ಟ್ ಅಸೆಸ್ಮೆಂಟ್ ಆಫ್ ಕಂಪನೀಸ್ ಅಂದ್ರೆ ಏನು ಅಂದ್ರೆ ಒಂದು ಕಂಪನಿಯ ಇನ್ಕಮ್ ಮೇಲೆ ಯಾವ ರೀತಿ ಟ್ಯಾಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನೇ ನಾವು ಅಸೆಸ್ಮೆಂಟ್ ಆಫ್ ಕಂಪನೀಸ್ ಅಂತ ಹೇಳ್ತೀವಿ ನಾವು ಪ್ರೊಸೀಜರ್ ನ ಯಾವ ರೀತಿ ಟ್ಯಾಕ್ಸ್ ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಕಂಪನಿ ಅಂದ್ರೆ ಏನು ಟೈಪ್ಸ್ ಆಫ್ ಕಂಪನೀಸ್ ಏನು ಆ ಕಂಪನಿ ಟ್ಯಾಕ್ಸ್ ನ ಫೈಲ್ ಮಾಡಬೇಕಾದ್ರೆ ಯಾವ್ಯಾವ ರೀತಿ ಸ್ಟೆಪ್ಸ್ ನ ಪ್ರೊಸೀಜರ್ ನ ಫಾಲೋ ಆಗ್ತೀವಿ ಅಂತ ನೋಡೋಣ ಇದು ಮೊದಲನೇದು ಬಂದು ಮೀನಿಂಗ್ ನೋಡ್ಕೋಣ ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್ ಕ್ರಿಯೇಟೆಡ್ ಬೈ ಲಾ ಹ್ಯಾವಿಂಗ್ ಎ ಸೆಪರೇಟ್ ಎಂಟಿಟಿ ಪರ್ಪೆಚುಯಲ್ ಸಕ್ಸೆಷನ್ ಅಂಡ್ ಎ ಕಾಮನ್ ಸೀಲ್ ಅಂತ ಇದೆ ಅಂದ್ರೆ ಎಲ್ಲಾ ಕಂಪನಿಗಳು ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್ ಅಂದ್ರೆ ಕ್ರಿಯೇಟೆಡ್ ಬೈ ಲಾ ನಾವೆಲ್ಲ ಯಾರು ನಾವೆಲ್ಲ ನ್ಯಾಚುರಲ್ ಪರ್ಸನ್ಸ್ ಕ್ರಿಯೇಟೆಡ್ ಬೈ ಗಾಡ್ ಕರೆಕ್ಟ್ ಅಲ್ವಾ ಸೊ ಹಾಗಾದ್ರೆ ಕಂಪನಿ ಒಂದು ಕಂಪನಿ ಕಾನೂನುಬದ್ಧವಾಗಿ ಏರ್ಪಾಟಾಗಿರೋದ್ರಿಂದ ಅದನ್ನ ನಾವು ಆರ್ಟಿಫಿಷಿಯಲ್ ಪರ್ಸನ್ ಅಂತ ಹೇಳ್ತೀವಿ ಅದನ್ನ ಕಾನೂನು ಸೃಷ್ಟಿಸಿರೋದ್ರಿಂದ ಕ್ರಿಯೇಟೆಡ್ ಬೈ ಲಾ ಅಂತ ಸೆಪರೇಟ್ ಎಂಟಿಟಿ ಅಂತ ಹೇಳಿದ್ರೆ ಏನು ಅಂದ್ರೆ ಈಗ ಯಾವ ರೀತಿ ಪ್ರತಿಯೊಬ್ಬರಿಗೂ ನಮ್ಮ ಇಂಡಿವಿಜುವಲ್ ಗೆ ಐಡೆಂಟಿಟಿ ಇದೆ ಓಕೆನಾ ಯಾವ ರೀತಿ ಒಂದು ರೆಕಗ್ನಿಷನ್ ಇದೆ ಹಾಗೆ ಕಂಪನಿಗೂ ಕೂಡ ಸೆಪರೇಟ್ ಆಗಿರ್ತಕ್ಕಂತ ಒಂದು ಎಂಟಿಟಿ ಇದೆ ಅಂದ್ರೆ ಕಂಪನಿ ಯಾವುದೇ ಆಕ್ಟಿವಿಟೀಸ್ ನ ಮಾಡಬೇಕಾದ್ರೆ ಕಂಪನಿ ಹೆಸರಲ್ಲಿ ಮಾಡುತ್ತೆ ಹೊರತು ಆ ಕಂಪನಿಯ ಡೈರೆಕ್ಟರ್ ಆಗಲಿ ಅಥವಾ ಸಿಇಒ ಆಗಲಿ ಅಥವಾ ಶೇರ್ ಹೋಲ್ಡರ್ ಹೆಸರಲ್ಲಿ ಮಾಡೋದಿಲ್ಲ ಸೊ ಅದಕ್ಕೆ ಎಲ್ಲಾ ಕಂಪನಿ ಟ್ರಾನ್ಸಾಕ್ಷನ್ಸ್ ಕೂಡ ಕಂಪನಿ ಹೆಸರಲ್ಲೇ ಮಾಡೋದ್ರಿಂದ ಕಂಪನಿಯಕ್ಕೆ ಆಗಿರ್ತಕ್ಕಂತ ಒಂದು ಗುರುತು ಇರುತ್ತೆ ಒಂದು ಐಡೆಂಟಿಟಿ ಇರುತ್ತೆ ಪರ್ಪೆಚುಯಲ್ ಸಕ್ಸೆಷನ್ ಅಂತ ಹೇಳಿದ್ರೆ ಕಂಟಿನ್ಯೂಯನ್ ಎಕ್ಸಿಸ್ಟೆನ್ಸ್ ಅಂತ ಹೇಳಿ ಕಂಟಿನ್ಯೂಸ್ ಎಕ್ಸಿಸ್ಟೆನ್ಸ್ ಒಬ್ಬ ಡೈರೆಕ್ಟರ್ ಅಥವಾ ಸಿಇಒ ಅಥವಾ ಶೇರ್ ಹೋಲ್ಡರ್ ಅವನು ಸತ್ತೋದಾಗ ಆಗ್ಲಿ ಅಥವಾ ಅವನ ಮೆಂಟಲ್ ಕಂಡೀಷನ್ ವಿಚಿತ್ರವಾದಾಗ ಆಗ್ಲಿ ಅಥವಾ ಆ ಡೈರೆಕ್ಟರ್ ಶೇರ್ ಹೋಲ್ಡರ್ ಅಥವಾ ಸಿಇಒ ಅವನು ಇನ್ಸಾಲ್ವೆಂಟ್ ಆದ್ರು ಕಂಪನಿಗೂ ಸಂಬಂಧ ಇಲ್ಲ ಕಂಪನಿ ಪಾಡಿ ಕಂಪನಿ ನಡ್ಕೊಂಡು ಹೋಗ್ತಾ ಇರ್ತದೆ ಇವ್ರಿಗೂ ಕಂಪನಿಗೂ ಏನು ಸಂಬಂಧ ಇರೋದಿಲ್ಲ ಅದಕ್ಕೆ ಕಂಪನಿ ಇಸ್ ಹ್ಯಾವಿಂಗ್ ಎ ಪರ್ಪೆಚುವಲ್ ಸಕ್ಸೆಷನ್ ಅಂತ ಹೇಳ್ತಾರೆ ಯಾರು ಬರಲಿ ಯಾರು ಹೋಗ್ಲಿ ಕಂಪನಿ ಮಾತ್ರ ಇದ್ದೇ ಇರುತ್ತೆ ಅದನ್ನೇ ಕಂಪನಿ ಹ್ಯಾವಿಂಗ್ ಎ ಪರ್ಪೆಚುವಲ್ ಸಕ್ಸೆಷನ್ ಅಂತ ಹೇಳ್ತೀವಿ ಅಂಡ್ ಎ ಕಾಮನ್ ಸೀಲ್ ಅಂತ ಹೇಳ್ತೀವಿ ವಾಟ್ ಈಸ್ ಎ ಕಾಮನ್ ಸೀಲ್ ಅಂತ ಹೇಳಿದ್ರೆ ಯಾವ ರೀತಿ ಒಬ್ಬ ಇಂಡಿವಿಜುವಲ್ ಸೈನ್ ಮಾಡ್ತಾನೆ ಅದೇ ಕಂಪನಿ ಆಪರೇಟ್ ಮಾಡಬೇಕಾದ್ರೆ ಅದು ಒಂದು ಮೆಟಾಲಿಕ್ ಸೀಲ್ ಇರುತ್ತೆ ಪ್ರತಿ ಒಂದು ಡಾಕ್ಯುಮೆಂಟ್ ಮೇಲೂ ಅದರ ಮೇಲೆ ಆ ಸೀಲ್ ಅನ್ನ ಹಾಕಿ ಆ ಕಂಪನಿ ಎಲ್ಲ ಒಂದು ಆಪರೇಷನ್ಸ್ ಮಾಡ್ತಾ ಇರ್ತದೆ ಅದಕ್ಕೆ ಕಂಪನಿಗೆ ಒಂದು ಕಾಮನ್ ಸೀಲ್ ಕೂಡ ಇರುತ್ತೆ ಇದು ಯೂಸುವಲ್ ಮೀನಿಂಗ್ ಆಫ್ ಕಂಪನಿ ಅಂತ ಹೇಳ್ತೀವಿ ಈಗ ಟೈಪ್ಸ್ ಆಫ್ ಕಂಪನೀಸ್ ಬಂದಾಗ ಡೊಮೆಸ್ಟಿಕ್ ಕಂಪನೀಸ್ ಅಂಡರ್ ಸೆಕ್ಷನ್ 2 ಸಬ್ ಸೆಕ್ಷನ್ 22A ಅಂತ ಇದೆ ಡೊಮೆಸ್ಟಿಕ್ ಕಂಪನಿ ಅಂದ್ರೆ ಏನು ಅಂದ್ರೆ ಯಾವ ಕಂಪನಿಗಳು ಡಿವಿಡೆನ್ಸ್ ನ ಇಂಡಿಯಾನಲ್ಲಿ ಡಿಕ್ಲೇರ್ ಮಾಡಿರುತ್ತೆ ಡಿವಿಡೆನ್ಸ್ ನ ಇಂಡಿಯಾನಲ್ಲಿ ಡಿಕ್ಲೇರ್ ಮಾಡುತ್ತೆ ಯಾವ ಇನ್ಕಮ್ ಮೇಲೆ ಡಿಕ್ಲೇರ್ ಮಾಡಿರುತ್ತೆ ಅಂದ್ರೆ ಆನ್ ದ ಟ್ಯಾಕ್ಸಬಲ್ ಇನ್ಕಮ್ ಅರ್ನ್ಡ್ ಇನ್ ಇಂಡಿಯಾ ಓಕೆನಾ ಸೊ ಅಂತ ಎಲ್ಲ ಕಂಪನಿಗಳನ್ನ ಡೊಮೆಸ್ಟಿಕ್ ಕಂಪನಿ ಅಂತ ಹೇಳ್ತೀವಿ ಅಂದ್ರೆ ಇಂಡಿಯಾನಲ್ಲಿ ಡಿವಿಡೆನ್ಸ್ ನ ಡಿಕ್ಲೇರ್ ಮಾಡಿದರೆ ಟ್ಯಾಕ್ಸಬಲ್ ಇನ್ಕಮ್ ಮೇಲೆ ಅಂದ್ರೆ ಆ ಟ್ಯಾಕ್ಸಬಲ್ ಇನ್ಕಮ್ ಎಲ್ಲ ಎಲ್ಲಿ ಅರ್ನ್ ಮಾಡುತ್ತೆ ಅಂದ್ರೆ ಇಂಡಿಯಾನಲ್ಲೇ ಅರ್ನ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಅಂತ ಎಲ್ಲಾ ಕಂಪನಿಗಳನ್ನ ಡೊಮೆಸ್ಟಿಕ್ ಕಂಪನಿ ಅಂತ ಹೇಳ್ತೀವಿ ಇನ್ನೊಂದಿದೆ ಇಂಡಿಯನ್ ಕಂಪನಿ ಅಂಡರ್ ಸೆಕ್ಷನ್ 2 ಸಬ್ ಸೆಕ್ಷನ್ 26 ಅಂತ ಹೇಳಿ ಇಂಡಿಯನ್ ಕಂಪನಿ ಅಂದ್ರೆ ಎ ಕಂಪನಿ ವಿಚ್ ಈಸ್ ರಿಜಿಸ್ಟರ್ಡ್ ಅಂಡರ್ ಕಂಪನೀಸ್ ಆಕ್ಟ್ ಆಫ್ 1956 ಯಾವ ಕಂಪನಿಗಳಾದ್ರೆ ಇಂಡಿಯಾನಲ್ಲಿ ರಿಜಿಸ್ಟರ್ ಆಗಿರುತ್ತೆ ಕಂಪನೀಸ್ ಆಕ್ಟ್ ಆಫ್ 1956 ಪ್ರಕಾರ ಅಂತ ಎಲ್ಲಾ ಕಂಪನಿಗಳನ್ನ ಇಂಡಿಯನ್ ಕಂಪನಿ ಅಂತಾನೂ ಕರಿತೀವಿ ಡೊಮೆಸ್ಟಿಕ್ ಕಂಪನಿ ಅಂತಾನೂ ಕರಿತೀವಿ ಈಗ ನಮ್ ಕಂಪನಿ ಇಂಡಿಯಾನಲ್ಲಿ ರಿಜಿಸ್ಟರ್ ಆಗಿದ್ಮೇಲೆ ಇಂಡಿಯಾನಲ್ಲಿ ಬಿಸ್ನೆಸ್ ಆಪರೇಷನ್ಸ್ ಮಾಡಿದ್ರೆ ಅಲ್ಲಿ ಬರ್ತಕ್ಕಂತ ಎಲ್ಲಾ ಇನ್ಕಮ್ ಮೇಲೂ ಡಿವಿಡೆನ್ಸ್ ನ ಎಲ್ಲಿ ಡಿಕ್ಲೇರ್ ಮಾಡ್ತಾರೆ ಇಂಡಿಯಾನಲ್ಲೇ ಡಿಕ್ಲೇರ್ ಮಾಡ್ತಾರೆ ಅದಕ್ಕೆ ಅದನ್ನ ಡೊಮೆಸ್ಟಿಕ್ ಕಂಪನಿ ಅಥವಾ ಇಂಡಿಯನ್ ಕಂಪನಿ ಅಂತ ಹೇಳ್ತೀವಿ ಫಾರಿನ್ ಕಂಪನಿ ಅಂತ ಹೇಳಿದ್ರೆ ಬೇರೆ ದೇಶದಲ್ಲಿ ಕಂಪನಿ ರಿಜಿಸ್ಟರ್ ಆಗಿರುತ್ತೆ ಅದಕ್ಕೆ ಬೇರೆ ದೇಶದಲ್ಲಿ ಏನ್ ಮಾಡಿರ್ತಾರೆ ಡಿವಿಡೆನ್ಸ್ ನ ಟ್ಯಾಕ್ಸಬಲ್ ಇನ್ಕಮ್ ಮೇಲೆ ಡಿಕ್ಲೇರ್ ಮಾಡಿರ್ತಾರೆ ಅದಕ್ಕೆ ಅದನ್ನ ಫಾರಿನ್ ಕಂಪನಿ ಅಂತ ಹೇಳ್ತೀವಿ ಕಂಪನಿ ಇನ್ ವಿಚ್ ಪಬ್ಲಿಕ್ ಆರ್ ಸಬ್ಸ್ಟ್ಯಾನ್ಶಿಯಲಿ ಇಂಟ್ರೆಸ್ಟೆಡ್ ಅಂತ ಹೇಳಿ ಅಂದ್ರೆ ಸಬ್ಸ್ಟ್ಯಾನ್ಶಿಯಲಿ ಇಂಟ್ರೆಸ್ಟೆಡ್ ಅಂದ್ರೆ ಇಲ್ಲಿ ಈ ಕಂಪನಿಗಳಲ್ಲಿ ಗವರ್ನಮೆಂಟ್ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಬೇರೆ ಯಾವುದೇ ಕಾರ್ಪೊರೇಷನ್ಸ್ 40% ಪೇಡ್ ಅಪ್ ಕ್ಯಾಪಿಟಲ್ ನ ಗವರ್ನಮೆಂಟ್ ಪರ್ಚೇಸ್ ಮಾಡಿರುತ್ತೆ ಅಥವಾ ಹೊಂದಿರುತ್ತೆ ಇನ್ನ 60% ಪಬ್ಲಿಕ್ ಹತ್ರ ಇರುತ್ತೆ ಅಂತ ಕಂಪನಿಗಳನ್ನ ನಾವು
company in which public are substantially interested ಅಂತ ಹೇಳ್ತೀವಿ widely held company ಅಂತ ಹೇಳಿದ್ರೆ ಇದು ಕಂಪನಿ ರನ್ ಬೈ ಗವರ್ನಮೆಂಟ್ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇಟ್ಕೋಬಹುದು ಅಂದ್ರೆ 100% ಶೇರ್ ಕ್ಯಾಪಿಟಲ್ ನ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ನ ಗವರ್ನಮೆಂಟ್ ಹೊಂದಿರುತ್ತೆ ಅಥವಾ ರಿಸರ್ವ್ ಬ್ಯಾಂಕ್ ಹೊಂದಿರುತ್ತೆ ಅಂತ ಕಂಪನಿಗಳನ್ನ widely held company ಅಂತ ಹೇಳ್ತೀವಿ ಕ್ಲೋಸ್ಲಿ ಹೆಲ್ಡ್ ಕಂಪನಿ ಅಂದ್ರೆ ಯಾವ ಕಂಪನಿಗಳು ಗವರ್ನಮೆಂಟ್ ಪರ್ಚೇಸ್ ಮಾಡಿರಲ್ಲ ಅಥವಾ ಗವರ್ನಮೆಂಟ್ ನ ಕಂಟ್ರೋಲ್ ಇರೋದಿಲ್ಲ ಎಲ್ಲಾ ಪೇಡ್ ಅಪ್ ಕ್ಯಾಪಿಟಲ್ ಪಬ್ಲಿಕ್ ಪರ್ಚೇಸ್ ಮಾಡಿರುತ್ತಾರೆ ಅಂತ ಕಂಪನಿಗಳನ್ನ ಕ್ಲೋಸ್ಲಿ ಹೆಲ್ಡ್ ಕಂಪನೀಸ್ ಅಂತ ಹೇಳ್ತೀವಿ ಇದು ಟೈಪ್ಸ್ ಆಫ್ ಕಂಪನೀಸ್ ಆಯ್ತು ಈಗ ನಾವೇನ್ ಮಾಡೋಣ ಅಂದ್ರೆ ಯಾವ ರೀತಿ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ನ ಫೈಲ್ ಮಾಡಬೇಕು ಅಂತ ನೋಡೋಣ ಈಗ ಇನ್ಕಮ್ ಟ್ಯಾಕ್ಸ್ ಒಂದು ಕಂಪನಿಯ ಇನ್ಕಮ್ ಟ್ಯಾಕ್ಸ್ ನ ಫೈಲ್ ಮಾಡಬೇಕಾದ್ರೆ ಜನರಲ್ ಆಗಿ ನಾವು ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಪ್ರಕಾರ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಇಲ್ಲಿ ನಮ್ಗೆ ಎರಡ್ ತರ ಇದೆ ಪ್ರಿಪರೇಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಆಸ್ ಪರ್ ದ ಟ್ಯಾಕ್ಸ್ ಪ್ರಾವಿಷನ್ ನಾರ್ಮಲ್ ಟ್ಯಾಕ್ಸ್ ಪ್ರಾವಿಷನ್ ಇನ್ನೊಂದು ಮ್ಯಾಟ್ ಪ್ರಾವಿಷನ್ ಅಂತ ಇದೆ ಅಂದ್ರೆ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 115JB ಅಂತ ಇದೆ ಸೊ ಅದರ ಪ್ರಕಾರ ಯಾವ ರೀತಿ ಮಾಡೋದು ಫಸ್ಟ್ ಈಗ ನಾರ್ಮಲ್ ಟ್ಯಾಕ್ಸ್ ಪ್ರಾವಿಷನ್ ಪ್ರಕಾರ ನೋಡೋಣ ಫಸ್ಟ್ ಸ್ಟೆಪ್ ಅಲ್ಲಿ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಮಾಡ್ತೀವಿ ಅಂದ್ರೆ ಬಿಸ್ನೆಸ್ ಕಂಪನಿಗೆ ಆ ಬಿಸ್ನೆಸ್ ನಲ್ಲಿ ಬಂದಿರತಕ್ಕಂತ ಇನ್ಕಮ್ ಎಷ್ಟು ಅದರ ಮೇಲೆ ಎಷ್ಟು ಟ್ಯಾಕ್ಸ್ ಮಾಡಬೇಕು ಅಂತ ನೋಡ್ತೀವಿ ಫಸ್ಟ್ ಇದನ್ನ ಮಾಡಬೇಕಾದ್ರೆ ನೋಡಿ ಈ ಸ್ಟೆಪ್ ನಂಬರ್ ಒನ್ ಇದೆ ಅಲ್ವಾ ನಾನು ಆಲ್ರೆಡಿ ಒಂದಷ್ಟು ವಿಡಿಯೋಸ್ ಹಾಕಿದ್ದೀನಿ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಚಾಪ್ಟರ್ ಅಲ್ಲಿ ಇದೆ ಆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಚಾಪ್ಟರ್ ನ ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಈ ಸ್ಟೆಪ್ ನಂಬರ್ ಒನ್ ನಿಮಗೆ ತುಂಬಾ ಈಸಿ ಆಗುತ್ತೆ ಮತ್ತೆ ತುಂಬಾ ಪ್ರಾಕ್ಟೀಸ್ ಗೆ ಹೆಲ್ಪ್ ಆಗುತ್ತೆ ನಿಮಗೆ ಈ ಚಾಪ್ಟರ್ ಗೆ ಹೆಲ್ಪ್ ಆಗುತ್ತೆ ಅಸೆಸ್ಮೆಂಟ್ ಆಫ್ ಕಂಪನೀಸ್ ಗೆ ಹೆಲ್ಪ್ ಆಗುತ್ತೆ ಇಲ್ಲಿ ಯೂಶುವಲ್ ಆಗಿ ಒಂದು ಕಂಪನಿ ಒಂದು ಟ್ರೇಡಿಂಗ್ ಅಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಿರ್ತಾರೆ ಎಂಡ್ ಆಫ್ ದ ಇಯರ್ ಅಲ್ಲಿ ಆ ಎಂಡ್ ಆಫ್ ದ ಇಯರ್ ಅಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಕೂಡ ಫೈಲ್ ಮಾಡಬೇಕಾಗುತ್ತೆ ಆಗ ಫಸ್ಟ್ ಆ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೆಟ್ ಪ್ರಾಫಿಟ್ ನ ಬೇಸ್ ಆಗಿ ತಗೋತೀವಿ ಆ ತಗೊಂಡಿರ್ತಕ್ಕಂತ ನೆಟ್ ಪ್ರಾಫಿಟ್ ಬೇಸ್ ಅಮೌಂಟ್ ಗೆ ಕೆಲವು ಐಟಮ್ಸ್ ನ ಆಡ್ ಮಾಡ್ತೀವಿ ಕೆಲವು ಐಟಮ್ಸ್ ನ ಲೆಸ್ ಮಾಡ್ತೀವಿ ಯಾವ್ಯಾವ ಐಟಮ್ಸ್ ನ ಆಡ್ ಮಾಡ್ತೀವಿ ಅಂದ್ರೆ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ನಾನ್ ಬಿಸ್ನೆಸ್ ಅಂದ್ರೆ ಏನಂದ್ರೆ ಬಿಸ್ನೆಸ್ ಗೆ ಸಂಬಂಧ ಪಡದೆ ಇರತಕ್ಕಂತ ಎಕ್ಸ್ಪೆನ್ಸಸ್ ಯಾವ್ಯಾವ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಗೆ ಸಂಬಂಧ ಪಡಲ್ಲ ಅವನ್ನೆಲ್ಲ ನಾವು ಆಡ್ ಮಾಡ್ತೀವಿ ಆಲ್ರೆಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅಂತ ಎಲ್ಲ ಎಕ್ಸ್ಪೆನ್ಸಸ್ ಇರುತ್ತೆ ಯಾವ್ದಾವ್ದು ಬಿಸ್ನೆಸ್ ಗೆ ಸಂಬಂಧ ಪಟ್ಟಿಲ್ಲ ಅಂತ ಇರುತ್ತೆ ನಾವು ಆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಒಂದೊಂದನ್ನೇ ಕ್ಲೀನ್ ಆಗಿ ಓದಿ ಯಾವ್ದಾದ್ರು ಬಿಸ್ನೆಸ್ ಗೆ ಸಂಬಂಧಪಟ್ಟಿಲ್ಲ ಅಂತ ಐಡೆಂಟಿಫೈ ಮಾಡಬೇಕಾಗುತ್ತೆ ಆ ಮಾಡಿರೋ ಎಲ್ಲಾ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಇಲ್ಲಿ ಲಿಸ್ಟ್ ಅಲ್ಲಿ ಬರೀ ನಾನು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಚಾಪ್ಟರ್ ಅಲ್ಲಿ ಹಾಕಿದ್ದೀನಿ ಒಂದ್ 30 ಐಟಮ್ ಇದೆ ಆ 30 ಐಟಮ್ ನ ನೀವು ಕಲ್ತ್ಕೊಟ್ರೆ ಈ ಟಾಪಿಕ್ ಅಥವಾ ಈ ಸ್ಟೆಪ್ ಬರುತ್ತೆ ಬಿಸ್ನೆಸ್ ಇನ್ಕಮ್ ನಾಟ್ ಕ್ರೆಡಿಟೆಡ್ ಇನ್ ಪ್ರಾಫಿಟ್ ಅಂಡ್ ಲಾಸ್ ನೋಡಿ ಬಿಸ್ನೆಸ್ ಸಂಬಂಧಪಟ್ಟಿರೋ ಇನ್ಕಮ್ ತಗೋದನ್ನ ಮರೆತುಬಿಟ್ಟಿದ್ದಾರೆ ಈಗ ತಗೊಂಡು ಎಲ್ಲಿ ಮರೆತುಬಿಟ್ಟಿದ್ರೆ ತಗೊಳ್ಳೋದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತಗೊಂಡೋದ್ನ ಮರೆತುಬಿಟ್ಟಿದ್ದಾನೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತಗೊಂಡಿರೋದನ್ನ ಮರೆತುಬಿಟ್ಟಿದ್ದಾನೆ ಹಾಗಾದ್ರೆ ಈ ಇನ್ಫಾರ್ಮೇಶನ್ ಎಲ್ಲಿ ಕೊಟ್ಟಿರ್ತಾನೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಮಾತ್ರ ಇರುತ್ತೆ ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡಿ ಯಾವ್ದಾದ್ರು ಇನ್ಕಮ್ ನ ಬಿಟ್ಬಿಟ್ಟಿದೀನಿ ತಗೊಳ್ಳೋದನ್ನ ಅಂತ ಹೇಳಿದ್ರೆ ಅಂತದನ್ನ ಮಾತ್ರ ಇಲ್ಲಿ ಆಡ್ ಮಾಡಿ ಇನ್ನ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ನಿಮ್ಗೆ ಟ್ರೇಡಿಂಗ್ ಅಕೌಂಟ್ ಕೊಟ್ಟಿದ್ರೆ ಮಾತ್ರ ಇದು ಬರುತ್ತೆ ಸೊ ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂ ಮಾಡಿದೀನಿ ಅಂತ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರು ಕೊಟ್ಟಿದ್ರೆ ಅದನ್ನ ಅಡ್ಜಸ್ಟ್ ಮಾಡಿ ಅದೇ ತರ ಕ್ಲೋಸಿಂಗ್ ಸ್ಟಾಕ್ ನ ಅಂಡರ್ ವ್ಯಾಲ್ಯೂ ಮಾಡಿದೀನಿ ಅಂತ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ರೆ ಅದನ್ನು ಆಡ್ ಮಾಡಿ ಇಷ್ಟು ನಾಲ್ಕು ಅಡಿಷನ್ ಐಟಮ್ಸ್ ಆಯ್ತು ಇನ್ನ ಯಾವ್ಯಾವ ಐಟಮ್ಸ್ ನ ಮೈನಸ್ ಮಾಡ್ತೀವಿ ಲೆಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಾನ್ ಬಿಸ್ನೆಸ್ ಇನ್ಕಮ್ಸ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಂದ್ರೆ ಯಾವ್ಯಾವ ಬಿಸ್ನೆಸ್ ಇನ್ಕಮ್ ಅಲ್ಲ ಈಗ ಬಿಸ್ನೆಸ್ ಇನ್ಕಮ್ ಅಲ್ಲದೆ ಇರ್ತಕ್ಕಂಥ ಯಾವ್ಯಾವ ಅಂದ್ರೆ ಆ ಇನ್ಕಮ್ಸ್ ಎಲ್ಲ ಇಲ್ಲ ಹೌಸ್ ಪ್ರಾಪರ್ಟಿ ಇನ್ಕಮ್ ಸಂಬಂಧಪಟ್ಟಿರಬೇಕು ಇಲ್ಲ ಕ್ಯಾಪಿಟಲ್ ಗೇನ್ ಗೆ ಸಂಬಂಧಪಟ್ಟಿರಬೇಕು ಇಲ್ಲ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಗೆ ಸಂಬಂಧಪಟ್ಟಿರಬೇಕು ಇದು ಎಲ್ಲಿ ಸಿಗುತ್ತೆ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲೇ ಸಿಗುತ್ತೆ ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಸಿಗುವಂತ ಐಟಮ್ಸ್ ಅಲ್ಲಿ ನೀವು ಐಡೆಂಟಿಫೈ ಮಾಡಿ ಯಾವ್ಯಾವ ಇನ್ಕಮ್ ಬಿಸ್ನೆಸ್ ಅಲ್ಲ ಅದು ಹೌಸ್ ಪ್ರಾಪರ್ಟಿ ಇನ್ಕಮ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ವಿನ್ನಿಂಗ್ ಫ್ರಮ್ ಲಾಟ್ರಿನಾ ಕ್ಯಾಶುವಲ್ ಇನ್ಕಮ್ ಏನಾದ್ರೂ ಇದೆಯಾ
ಅಥವಾ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇದೆಯಾ, ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಇದೆಯಾ, ಈ ತರ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಯಾವ್ದಾದ್ರು ಇದೆಯಾ ಅಂತ ಐಡೆಂಟಿಫೈ ಮಾಡಿ. ಅಂತ ಎಲ್ಲಾ ನಾನ್ ಬಿಸ್ನೆಸ್ ಇನ್ಕಮ್, ಸೊ ಕ್ರೆಡಿಟ್ ಸೈಡ್ ಅಲ್ಲಿ ಏನಾದರೂ ಇದ್ರೆ ಅವನ್ನೆಲ್ಲ ಇಲ್ಲಿ ಲೆಸ್ ಮಾಡಿ. ನೆಕ್ಸ್ಟ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಅಂತ ಇದೆ. ಅಂದ್ರೆ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಬಟ್ ಅದನ್ನ ಡೆಬಿಟ್ ಸೈಡ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತಗೊಂಡಿಲ್ಲ, ಮರ್ತೋಗಿದ್ದಾರೆ. ಅದ್ ಎಲ್ಲಿ ಕೊಟ್ಟಿರ್ತಾರೆ, ಮರ್ತೋಗಿರೋ ಎಲ್ಲ ಐಟಮ್ಗಳು ಅಡ್ಜಸ್ಟ್ಮೆಂಟ್ ಅಲ್ಲಿ ಇರ್ತವೆ, ಸೊ ಅದನ್ನ ಲೆಸ್ ಮಾಡಿ. ನೆಕ್ಸ್ಟ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಏನಾದರೂ ಅಂಡರ್ ವ್ಯಾಲ್ಯೂ ಮಾಡಿದೀವಿ ಅಂತ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ರೆ, ಅಥವಾ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ರೆ ಅವೆರಡನ್ನು ಲೆಸ್ ಮಾಡಿ. ಸೊ ಅದ್ ಆಡ್ ಲೆಸ್ ಮಾಡಿದ್ರೆ ಈ ನೆಟ್ ಪ್ರಾಫಿಟ್ ಗೆ ಬರೋ ಅಂತದನ್ನ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀವಿ. ಓಕೆನಾ? ಅದಾದ್ಮೇಲೆ ಸ್ಟೆಪ್ ನಂಬರ್ ಟೂ ಹೋಗ್ಬೇಕು. ಸ್ಟೆಪ್ ನಂಬರ್ ಟೂ ನಲ್ಲಿ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಅಥವಾ ಟ್ಯಾಕ್ಸಬಲ್ ಇನ್ಕಮ್. ಟೋಟಲ್ ಇನ್ಕಮ್ ಅಂದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಸೇರ್ಕೊಡುತ್ತೆ, ಹೌಸ್ ಪ್ರಾಪರ್ಟಿ ಇನ್ಕಮ್ ಸೇರ್ಕೊಡುತ್ತೆ, ಕ್ಯಾಪಿಟಲ್ ಗೇನ್ಸ್ ಸೇರ್ಕೊಡುತ್ತೆ, ಅದರ್ ಸೋರ್ಸಸ್ ಸೇರ್ಕೊಡುತ್ತೆ. ಸೊ ಅಷ್ಟು ನಾಲ್ಕು ಹೆಡ್ಸ್ ಆಫ್ ಇನ್ಕಮ್ ನ ತಗೊಳ್ಳಿ, ಬರೋದನ್ನ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರೀತೀವಿ. ಆ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ ಏಟಿ ಜಿ ಟು ಏಟಿ ಎಲ್ ಎ ಅಂತ ಇದೆ. ಇದನ್ನ ನಾನು ಡೀಟೇಲ್ಡ್ ಆಗಿ ಪ್ರಾಬ್ಲಮ್ಸ್ ಅಲ್ಲಿ ಒಂದೊಂದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಬರೋದನ್ನ ನಾನು ಟ್ಯಾಕ್ಸಬಲ್ ಇನ್ಕಮ್ ಅಥವಾ ಟೋಟಲ್ ಇನ್ಕಮ್ ಅಂತ ಕರೀತೀವಿ. ಈ ಟೋಟಲ್ ಇನ್ಕಮ್ ಮೇಲೆ ಥರ್ಡ್ ಸ್ಟೆಪ್ ಅಲ್ಲಿ ನಾವು ಟ್ಯಾಕ್ಸ್ ಲಯಬಿಲಿಟಿನ ಕಂಪ್ಯೂಟ್ ಮಾಡ್ತೀವಿ. ಯಾವ ರೀತಿ ಮಾಡ್ತೀವಿ? ಒಂದೊಂದು ಇನ್ಕಮ್ ಗೆ ಒಂದೊಂದ್ ತರ ಚಾರ್ಜ್ ಮಾಡ್ತೀವಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಗೆ 15% ಚಾರ್ಜ್ ಮಾಡ್ತೀವಿ, ಅದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆದ್ರೆ 20% ಮಾಡ್ತೀವಿ, ಕ್ಯಾಶುವಲ್ ಇನ್ಕಮ್ ಅಂದ್ರೆ ವಿನ್ನಿಂಗ್ ಫ್ರಮ್ ಲಾಟ್ರೀಸ್ ಅಥವಾ ಬೆಟ್ಟಿಂಗ್ ಇನ್ಕಮ್ ಮೇಲೆ 30% ಮಾಡ್ತೀವಿ, ಬೇರೆ ಉಳಿದಂತ ಎಲ್ಲ ಇನ್ಕಮ್ ಮೇಲೆ 25-30% ಚಾರ್ಜ್ ಮಾಡ್ತೀವಿ. ಸರ್, 25% ಯಾವಾಗ ಚಾರ್ಜ್ ಮಾಡ್ತೀವಿ ಅಂದ್ರೆ ಆ ಕಂಪನಿಯ ಟರ್ನ್ ಓವರ್ 250 ಕೋಟಿಗಿಂತಲೂ ಕಡಿಮೆ ಇದ್ರೆ 25% ಚಾರ್ಜ್ ಮಾಡ್ತೀವಿ. ಟರ್ನ್ ಓವರ್ 250 ಕೋಟಿಗಿಂತಲೂ ಜಾಸ್ತಿ ಇದ್ರೆ 30% ಮಾಡ್ತೀವಿ. ಸೊ ಕ್ಲಿಯರ್? 250 ಕ್ರೋರ್ಸ್ ಗಿಂತಲೂ ಕಡಿಮೆ ಇದ್ರೆ 25%, 250 ಕ್ರೋರ್ಸ್ ಗಿಂತಲೂ ಜಾಸ್ತಿ ಇದ್ರೆ 30% ಮಾಡ್ತೀವಿ. ಈ ಬಂದಿರತಕ್ಕಂತ ಟೋಟಲ್ ಟ್ಯಾಕ್ಸ್ ಅಮೌಂಟ್ ಗೆ ನಾವು ಸರ್ಚಾರ್ಜ್ ಅನ್ನ ಆಡ್ ಮಾಡ್ತೀವಿ. ಈ ಸರ್ ಚಾರ್ಜ್ ಎಷ್ಟು ಪರ್ಸೆಂಟ್ ಮಾಡ್ತೀವಿ, ಯಾವಾಗ ಮಾಡ್ತೀವಿ ಅಂದ್ರೆ ನಿಮ್ಮ ಟ್ಯಾಕ್ಸಬಲ್ ಇನ್ಕಮ್ ಏನಾದ್ರೂ 1 ಕೋಟಿ ಅಥವಾ ಅದಕ್ಕಿಂತಲೂ ಕಡಿಮೆ ಇದ್ರೆ 1 ರೂಪಾಯಿ ಸರ್ ಚಾರ್ಜ್ ಹಾಕಲ್ಲ. ಅಥವಾ 1 ಕೋಟಿಗಿಂತಲೂ ಕಡಿಮೆ ಇದ್ರೆ, 1 ಕೋಟಿ ಅಥವಾ ಅದಕ್ಕಿಂತಲೂ ಜಾಸ್ತಿ ಇದ್ರೆ 7% ಚಾರ್ಜ್ ಮಾಡ್ತೀವಿ. 1 ಕೋಟಿ ಇಂದ 10 ಕೋಟಿ ಒಳಗಡೆ ಇದ್ರೆ 7% ಮಾಡ್ತೀವಿ, 10 ಕೋಟಿಗಿಂತಲೂ ಜಾಸ್ತಿ ಇದ್ರೆ 12% ಮಾಡ್ತೀವಿ. ಸೊ ಬಿಲೋ 1 ಕ್ರೋರ್ ನೋ ಸರ್ ಚಾರ್ಜ್, ಮೋರ್ ದ್ಯಾನ್ 1 ಕ್ರೋರ್ಸ್ ಟು ಲೆಸ್ ದ್ಯಾನ್ 10 ಕ್ರೋರ್ಸ್ 7%, ಮೋರ್ ದ್ಯಾನ್ 10 ಕ್ರೋರ್ಸ್ 12% ಸರ್ ಚಾರ್ಜ್. ಇದನ್ನ ಆಡ್ ಮಾಡಿದ್ಮೇಲೆ ಬರೋದನ್ನ ಹೆಲ್ತ್ ಅಂಡ್ ಎಜುಕೇಶನ್ ಸರ್ 4% ಚಾರ್ಜ್ ಮಾಡ್ತೀವಿ. ಇದು ಕಂಪಲ್ಸರಿ ಫಾರ್ ಆಲ್. ಇದು ಇಷ್ಟು. ಓಕೆನಾ? ನಿಮ್ಗೆ ನಾರ್ಮಲ್ ಟ್ಯಾಕ್ಸ್ ಪ್ರಾವಿಷನ್ ಅಲ್ಲಿ ಬರ್ತಕ್ಕಂತ ಪ್ರೊಸೀಜರ್. ಇನ್ನ ಉಳಿದಿದ್ದು ನೆಕ್ಸ್ಟ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಓಕೆನಾ?